ಪತಿ ಪತ್ನಿ ನಡುವೆ ಪ್ರೀತಿಯನ್ನು ಕಾಪಾಡಿಕೊಳ್ಳಲು ವಾಸ್ತುಶಾಸ್ತ್ರದಲ್ಲಿ ಹಲವು ನಿಯಮಗಳನ್ನು ಹೇಳಲಾಗಿದೆ. ಅದರಲ್ಲೂ ದಂಪತಿ ಬೆಡ್ರೂಮ್ ವಿಶೇಷ ಮಹತ್ವವನ್ನು ಪಡೆಯುತ್ತದೆ. ಹಾಸಿಗೆಯನ್ನು ಮೂಲೆಯಲ್ಲಿ ಇಡಬೇಡಿ. ಮಲಗುವ ಕೋಣೆಯಲ್ಲಿ ಹಾಸಿಗೆಯನ್ನು ಮೂಲೆಯಲ್ಲಿ ಇಡಬಾರದು. ಗೋಡೆಗೆ ಮಧ್ಯಾಂತರಕ್ಕೆ ಸಮನಾಗಿ ಹಾಗೂ ಓಡಾಡಲು ಸಾಕಷ್ಟು ಸ್ಥಳ ಇರುವಂತೆ ಇಡಬೇಕು. ಬೆಡ್ಶೀಟ್ ಹಾಗೂ ದಿಂಬಿನ ಕವರ್ ಬದಲಾಯಿಸಿ. ವಾಸ್ತುಶಾಸ್ತ್ರವು ಬೆಡ್ಶೀಟ್ ಹಾಗೂ ದಿಂಬಿನ ಕವರನ್ನು 2-3 ದಿನಕ್ಕೊಮ್ಮೆ ಬದಲಾಯಿಸಲು ಸಲಹೆ ನೀಡುತ್ತದೆ. ಇದು ಜೀವನದಲ್ಲಿ ಸಂತೋಷ ಹಾಗೂ ಸಮೃದ್ಧಿಯನ್ನು ತರಲಿದೆ. ಟಿವಿ ಹಾಗೂ ಲ್ಯಾಪ್ಟಾಪ್ ಇರಬಾರದು. ಸಾಮಾನ್ಯವಾಗಿ ಟಿವಿ ಲ್ಯಾಪ್ಟಾಪ್ ರೀತಿಯ ಎಲೆಕ್ಟ್ರಿಕ್ ವಸ್ತುಗಳು ದಂಪತಿಯ ಮಧ್ಯೆ ಅಂತರ ಉಂಟು ಮಾಡುತ್ತದೆ. ಆದ್ದರಿಂದ ಇವುಗಳನ್ನು ಮಲಗುವ ಕೋಣೆಯಲ್ಲಿ ಇಡಬಾರದು. ಕ್ರೂರ ಪ್ರಾಣಿಗಳ ಚಿತ್ರ ಹಾಗೂ ವಿಗ್ರಹ ಇಡಬಾರದು. ಮಲಗುವ ಕೋಣೆಯಲ್ಲಿ ಶಾಂತಿ ಮತ್ತು ಸಂತೋಷ ಇರಬೇಕು. ಆದ್ದರಿಂದ ಕೆಲ ಪರಭಕ್ಷಕ ಪ್ರಾಣಿಗಳ ಚಿತ್ರ ಹಾಗೂ ವಿಗ್ರಹ ಇಡಬಾರದು. ಇದರಿಂದ ದಂಪತಿ ಕಲಹ ಆಗಬಹುದು. ದೇವರ ಫೋಟೋ ಇಡಬಾರದು. ಮಲಗುವ ಕೋಣೆ ಪ್ರತಿಯೊಬ್ಬ ಮನುಷ್ಯನಿಗೆ ವಿಶೇಷ ಸ್ಥಳವಾಗಿದೆ. ಹೀಗಾಗಿ ಕೋಣೆಯಲ್ಲಿ ದೇವರ ಫೋಟೋ ಹಾಗೂ ಯಾವುದೇ ಧಾರ್ಮಿಕ ಗ್ರಂಥಗಳನ್ನು ಇಡಬಾರದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಹೂ ಅಥವಾ ಗಿಡ ಇಡಬಾರದು. ಮಲಗುವ ಕೋಣೆಯಲ್ಲಿ ಹೂವಿನ ಸಸಿ ಇಡಬಾರದು. ಇದು ದಂಪತಿ ನಡುವೆ ಅಂತರ ಸೂಚಿಸುತ್ತದೆ. ಬಾಲ್ಕನಿಯಲ್ಲಿ ಸಸ್ಯಗಳು ಇರುವುದು ಮಂಗಳಕರ. ಅಕ್ವೇರಿಯಂ ಇಡಬಾರದು. ದಂಪತಿ ಬೆಡ್ರೂಮ್ ವಿಶೇಷ ಮಹತ್ವವಿದೆ. ಮಲಗುವ ಕೋಣೆಯಲ್ಲಿ ಅಪ್ಪತಪ್ಪಿಯು ಅಕ್ವೇರಿಯಂ ಇಡಬಾರದು. ಇದು ದಂಪತಿ ಆರೋಗ್ಯದಲ್ಲಿ ಕೆಟ್ಟ ಪರಿಣಾಮವನ್ನು ಬೀರಬಹುದು.